ಶಿವಮೊಗ್ಗವಾರ್ತೆ ಸ್ವಾಗತ. ನಾನು ರಮ್ಯಾ. ಚುನಾವಣೆಯಲ್ಲಿ ರಾಜಕೀಯ ಶಕ್ತಿ ನೀಡುವವರು ದಲಿತರೇ. ಅಂಬೇಡ್ಕರ್ ಅವರು ದಲಿತರಿಗೆ ಮಾಡಿದ ಕಾನೂನುಗಳು ದುರ್ಬಳಕೆಯಾಗುತ್ತಿವೆ. ತುಮಕೂರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಹೆಚ್ಚಿದೆ ಎಂದು ಬಿಜೆಪಿ ಮುಖಂಡ ವೈಎಚ್ ಉಚ್ಚಯ್ಯ ಕಳವಳ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಗುಂಚಿ ವೃತ್ತದಲ್ಲಿ ಜಿಲ್ಲಾ ದಲಿತ ಜಲಾಂದೋಲನ ಸಮಿತಿಯವರು ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಸವ ಬುದ್ಧ ಕನಕದಾಸ ಸೇರಿದಂತೆ ಮಹನೀಯರ ಜಯಂತಿಗಳು ಮಾಡುವಾಗ ಕೇವಲ ಅವರ ಸಮುದಾಯದವರು ಮಾತ್ರ ಸೇರುತ್ತಾರೆ. ಅದೇ ರೀತಿಯಾಗಿ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವಕ್ಕೆ ಕೇವಲ ದಲಿತರು ಶೋಷಿತರು ಮಾತ್ರ ಇರುತ್ತಾರೆ. ಆದರೆ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಕಟ್ಟಳೆಗಳ ಅಡಿಯಲ್ಲಿ ಎಲ್ಲರೂ ಬದುಕುತ್ತಿದ್ದಾರೆ. ಅವರ ಜಯಂತಿಗಳು ಆದರ್ಶಗಳನ್ನು ಯಾರು ಪಾಲನೆ ಮಾಡದಿರುವುದು ದುರಂತವೇ ಸರಿ. ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ. ಇಂತಹ ತತ್ವಾದರ್ಶಿಯ ಪುರುಷರ ವಿಚಾರಗಳು ಹೊರಹೊಮ್ಮುವ ಜಯಂತಿಗಳಿಗೆ ಎಲ್ಲ ಸೇರುವುದು ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಶ್ರೀರಾಮಯ್ಯ ಮತ್ತು ಇತರೆ ಮುಖಂಡರುಗಳೆಲ್ಲರೂ ಸೇರಿ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಮತ್ತು ಭಾರತದ ಮಾಜಿ ಉಪಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ಜಯಂತಿಯನ್ನು ಬಹಳ ಮಹತ್ವಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ರಾಜಕೀಯ ನೇತಾರರುಗಳಿಗೆ ಅಧಿಕಾರ ಇರುವಂಥವ್ರಿಗೆ ನಾನು ಕೇಳ್ಕೊಳ್ಳೋದು, ಸಂವಿಧಾನದ ಆಶಯಗಳೇನಿದೆ, ದಲಿತರ ಸಾಮಾಜಿಕ ನ್ಯಾಯವನ್ನು, ದಲಿತರ ರಕ್ಷಣೆಯನ್ನು ಮತ್ತು ಸಂವಿಧಾನದತ್ತವಾಗಿರುವಂಥ ಹಕ್ಕನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮತ್ತು ಸರ್ಕಾರ ಮಾಡಬೇಕಾಗಿದೆ. ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿಕೊಂಡು ದಲಿತರ ಹೆಸರಿನಲ್ಲೇ ಸಂವಿಧಾನದ ಹಕ್ಕನ್ನು ದುರ್ಬಳಕೆ ಮಾಡ್ಕೊತಾ ಇರುವಂಥ ಅನೇಕ ಜಾತಿಗಳು ಇವತ್ತು ಪ್ರಕರಣಗಳಲ್ಲಿ ನೋಂದಾಯಿಸಿದ್ದಾರೆ ಮತ್ತು ಅವುಗಳನ್ನ ಸಂಪೂರ್ಣ ತನಿಖೆಗೆ ಒಳಪಡಿಸಿ ನಿಜವಾದಂಥ ದಲಿತರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿರುವಂಥವ್ರಿಗೆ ತುಮಕೂರಿನಲ್ಲೇ ಅನೇಕ ಜನರಿದ್ದಾರೆ ಮತ್ತು ದಲಿತರು 16 ವರ್ಷಗಳಿಂದ ಸಾಗುವಳಿ ಶಕ್ತಿ ನೀಡುವವರು ದಲಿತರೇ. ಹೆಚ್ಚು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ದುಡಿದು ರಾಜಕೀಯ ನಾಯಕನ ಪರವಾಗಿ ನಿಂತು ಕೆಲಸ ಮಾಡುವುದು ದಲಿತರು. ಆದರೆ ರಾಜಕೀಯ ನಾಯಕರು ಚುನಾವಣೆಯ ನಂತರ ಕಷ್ಟಪಟ್ಟ ದಲಿತರನ್ನ ಕೈಬಿಟ್ಟು ಮೂಲೆಗುಂಪು ಮಾಡುತ್ತಿದ್ದಾರೆ. ಹೀಗಾಗಿ ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, 3 ಸಂಸದರುಗಳು ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ದುಡಿದ ದಲಿತರನ್ನ ಪರಿಗಣಿಸಿ ಅವರ ಅಭಿವೃದ್ಧಿಗೆ ಅವರ ಪ್ರಗತಿಗೆ ಹೆಚ್ಚು ಒತ್ತು ಕೊಡಬೇಕು ಎಂದು ಒತ್ತಾಯಿಸಿದರು. ವಿಶ್ವ ಬೈಸಿಕಲ್ ದಿನಾಚರಣೆಯ ಪ್ರಯುಕ್ತ ತುಮಕೂರಿನಲ್ಲಿ ಆರೋಗ್ಯಕ್ಕಾಗಿ ಸೈಕಲ್ ಎಂಬ ಘೋಷವಾಕ್ಯದೊಂದಿಗೆ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಡೆಸಲಾಯಿತು. ಬೆಳಗ್ಗೆ 8 ಗಂಟೆಗೆ ನಗರದ ಜಿಲ್ಲಾ ಪಂಚಾಯತ್ ಆವರಣದಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿವರೆಗೂ ಹಮ್ಮಿಕೊಂಡಿದ್ದ ಸೈಕಲ್ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸಿಇಒ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆರೋಗ್ಯದಿಂದ ಇರಬೇಕು ಎಂಬ ಉದ್ದೇಶದಿಂದ ಜಾಗೃತಿ ಜಾಥಾಗಳನ್ನು ನಡೆಸಲಾಗುತ್ತಿದೆ. ಜನರಲ್ಲಿ ಅರಿವು ಮೂಡಿಸುವುದು ಆರೋಗ್ಯ ಇಲಾಖೆಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಯಾವುದೇ ಪೊಲ್ಯೂಷನ್ ಇರಲ್ಲ, ಅದರ ಜೊತೆಯಲ್ಲಿ ನಾವು ಪೆಟ್ರೋಲ್ ಡೀಸೆಲ್ ಬಳಸುವ ಹಾಗಿಲ್ಲ. ಅದರ ಒಂದು ನಮ್ಮ ಏನು ಕನ್ಸಂಪ್ಷನ್ ಇದೆ ಪೆಟ್ರೋಲ್ ಡೀಸೆಲ್, ಅದು ಕೂಡ ಕಡಿಮೆ ಆಗುತ್ತೆ ಇದನ್ನು ಬಳಸೋದ್ರಿಂದ. ಜೊತೆಗೆ ಪರಿಸರಕ್ಕೆ ಹೊಗೆ ಬಿಡುವಂಥ ವಾಹನಗಳಿದೆ, ಎಷ್ಟು ಹೊಗೆ ಅಥವಾ ಶಬ್ದ ಮಾಲಿನ್ಯ ಆಗುತ್ತೆ ಅಂದರೆ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಈ ಸೈಕಲಿಂದ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸೈಕಲ್ ಜಾಥಾ ಸುಗಮವಾಗಿ ಸೈಕಲ್ ಜಾಥಾದಲ್ಲಿ ಜಿಲ್ಲಾ ಆರೋಗ್ಯ ಕಣ್ಗಾವಲು ಅಧಿಕಾರಿ ಮೋಹನ್ ದಾಸ್, ಎನ್ಸಿಸಿ ಅಧಿಕಾರಿ ಬಾಣಪ್ಪ ರೆಡ್ಡಿ, ಡಾಕ್ಟರ್ ನಾಗರಾಜ್ ಪಟೇಲ್, ಎನ್ಸಿಸಿ ಪ್ರದೀಪ್ ಕುಮಾರ್, ಕ್ಷೇತ್ರ ಶಿಕ್ಷಣ ಆರೋಗ್ಯಾಧಿಕಾರಿ ಜಯಣ್ಣ, ಉಪನ್ಯಾಸಕರಾದ ಅನಿಲ್ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಧುಗಿರಿಯ ಪ್ರವಾಸಿ ತಾಣವಾದ ಏಕಶಿಲಾ ಬೆಟ್ಟಕ್ಕೆ ಹತ್ತಲು ಪ್ರತಿ ಶನಿವಾರ ಹಾಗೂ ಭಾನುವಾರ ಬೇರೆ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿ ಬರುತ್ತಿದ್ದು ಇಲ್ಲಿ ಶೌಚಾಲಯ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗೆ ಪ್ರವಾಸಿಗರು ಬೇಸತ್ತಿದ್ದಾರೆ.
ಬೆಟ್ಟಕ್ಕೆ ಬರುವಂತಹ ಚಾರುಣಿಗರಿಗೆ ಮೂಲಭೂತ ಸೌಕರ್ಯ ವಂಚಿತವಾಗಿರುವುದು ಕಂಡುಬರುತ್ತಿದೆ. ಏಕಶಿಲಾ ಬೆಟ್ಟಕ್ಕೆ ರಜೆ ದಿನಗಳಲ್ಲಿ ಹೆಚ್ಚು ಪ್ರವಾಸಿಗರು ಬೆಟ್ಟ ಹತ್ತಲು ಬರುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಯವರು ಕನಿಷ್ಠ ಸೌಲಭ್ಯಗಳನ್ನು ನೀಡದಿರುವುದು ವಿಪರ್ಯಾಸವಾಗಿದೆ. ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿರುವ ಶೌಚಾಲಯ ಇಂದಿಗೂ ಪ್ರವಾಸಿಗರ ಉಪಯೋಗಕ್ಕೆ ಬಾರದಂತಾಗಿದೆ. ಹೆಚ್ಚಾಗಿ ಮಹಿಳೆಯರು ಬೆಟ್ಟ ಹತ್ತಲು ಬರುತ್ತಿದ್ದಾರೆ, ಆದರೆ ಅವರಿಗೆ ಶೌಚಾಲಯದ ಅವಶ್ಯಕತೆ ಬೇಕಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯೂ ಎದುರಾಗಿದೆ. ಕುಡಿಯುವ ನೀರಿನ ಶುದ್ಧ ಘಟಕ ಇದು ಸಂಪರ್ಕವಿಲ್ಲದೆ ಉಪಯೋಗಕ್ಕೆ ಬಾರದಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಪುರಾತತ್ವ ಇಲಾಖೆಯವರು ಬೆಟ್ಟದ ತಪ್ಪಲಲ್ಲಿರುವ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪ್ರವಾಸಿಗರಿಗೆ ಕಲ್ಪಿಸುತ್ತಾರೋ ಇಲ್ಲ ನಮಗೂ ಇದಕ್ಕೂ ಸಂಬಂಧವಿಲ್ಲದಂತೆ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಪ್ರಜ್ಞಾವಂತ ನಾಗರಿಕರು ಆಗ್ರಹಿಸಿದ್ದಾರೆ. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ವಿವಿಧ ರಾಷ್ಟ್ರಗಳ ಸಂಸ್ಕೃತಿ ಸಂಪ್ರದಾಯವನ್ನು ಜೀವನ ಶೈಲಿಯ ಒಂದು ಪುಸ್ತಕ ಬರೆಯಬೇಕೆಂದು ಉತ್ತರ ಪ್ರದೇಶ ಮೂಲದ ರೋವಿಂಗ್ ಸನೂಜ್ ಎಂಬ ಎಂಜಿನಿಯರ್ ವಿದ್ಯಾರ್ಥಿ ಭಾರತದಾದ್ಯಂತ ಪಾದಯಾತ್ರೆ ಕೈಗೊಂಡಿದ್ದು ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸ್ ಪಟ್ಟಣಕ್ಕೆ ಬಂದು ದೇವರ ಆಶೀರ್ವಾದ ಪಡೆದಿದ್ದಾನೆ. ಉತ್ತರ ಪ್ರದೇಶದ 23 ವರ್ಷದ ಯುವಕ ರೋವಿಂಗ್ ಸನೋಜ್ ತಮ್ಮ ಭಾರತದ ಧ್ವಜವನ್ನ ಹಿಡಿದು ಆಯಾ ರಾಜ್ಯಗಳ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಜೀವನ ಶೈಲಿಯ ಬಗ್ಗೆ ಅಧ್ಯಯನ ಮಾಡಿ ಪ್ರತ್ಯೇಕವಾಗಿ ಒಂದು ಪುಸ್ತಕ ಬರೆದು ಬಿಡುಗಡೆ ಮಾಡಬೇಕು ಎಂದು 365 ದಿನಗಳಲ್ಲಿ ಭಾರತವನ್ನ ಪಾದಯಾತ್ರೆ ಮೂಲಕ ಸುತ್ತುತ್ತಿದ್ದಾರೆ. ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣಕ್ಕೆ ಬಂದ ಸಂದರ್ಭದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರು ರೋವಿಂಗ್ ಸನೋಜ್ ಅವರನ್ನ ಸ್ವಾಗತಿಸಿ ಸನ್ಮಾನಿಸಲಾಯಿತು. ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ರೋವಿಂಗ್ ಸನೋಜ್ಗೆ ಕಿರುಕಾಣಿಕೆ ನೀಡಿದರು. ಸದಾವಕಾಲ ಶ್ರೀ ಆಂಜನೇಯ ಸ್ವಾಮಿ ದೇವತಾ ಕೃಪಾ ಕಟಾಕ್ಷ ಫಲ ಸಿದ್ಧಿರಸ್ತುತಾಸ್ತು ಭದ್ರಂ ಕರ್ಣೇ ವಿಶ್ವನೋ ಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಿರತ್ರಾಃ. ಇನ್ನು ಈ ಸಂದರ್ಭದಲ್ಲಿ ರೋವಿಂಗ್ ಸನೋಜ್ ಮಾತನಾಡಿ, ನಮ್ಮ ಭಾರತ ದೇಶ ವಿವಿಧ ಸಂಸ್ಕೃತಿ ಸಂಪ್ರದಾಯ ವ್ಯಕ್ತಿತ್ವ ಹೊಂದಿರುವ ದೇಶವಾಗಿದೆ. ಆದುದರಿಂದ ನಾನೇ ಖುದ್ದಾಗಿ ಭಾರತ ದೇಶವನ್ನ ಪಾದಯಾತ್ರೆ ಮೂಲಕ ನಡೆಸಿ ಅಲ್ಲಿನ ಸಂಸ್ಕೃತಿ ಸಂಪ್ರದಾಯವನ್ನ ಕಂಡು ಪುಸ್ತಕವನ್ನ ಬರೆಯಬೇಕೆಂಬ ಆಸೆಯಿಂದ ನಾನು ಭಾರತದಾದ್ಯಂತ ಪಾದಯಾತ್ರೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಒಟ್ಟಾರೆ ಯುವಕನ ಉತ್ಸಾಹ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದ್ದು ಯುವಕನ ಕೆಲಸಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ತಾಲೂಕು ಪಂಚಾಯತ್, ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ವಿಶ್ವ ಸೈಕಲ್ ದಿನಾಚರಣೆಯನ್ನು ಗುಡಿಬಂಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೈಕಲ್ ಜಾಥಾ ಮೂಲಕ ನಡೆಸಲಾಯಿತು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಬಿಂದು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ಹಸಿರು ಬಾವುಟ ತೋರುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ಇನ್ನು ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ಸೈಕಲ್ನ ಉಪಯೋಗದಿಂದ ದೈಹಿಕ ಶ್ರಮ, ಆರೋಗ್ಯ ವೃದ್ಧಿಯ ಜೊತೆಗೆ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಬಹುದು. ಇದರ ಜೊತೆಗೆ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯವನ್ನು ದೂರ ಮಾಡಬಹುದು. ಪ್ರತಿಯೊಬ್ಬರೂ ಸೈಕಲ್ ಉಪಯೋಗಿಸಿ ಆರೋಗ್ಯದಿಂದಿರಬಹುದಾಗಿದೆ ಎಂದರು. ನರಸಿಂಹಮೂರ್ತಿ ಸರ್ ಅವರು ಒಳ್ಳೆ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದನ್ನು ಇವಾಗ ನಾವು ಯಾರೂ ಮಾಡ್ತಾ ಇಲ್ಲ. ಪಕ್ಕದ ಮನೆ ಧೈರ್ಯ, ಪಕ್ಕದ ಮನೆ ಆಗಿದ್ರು ಕೂಡ ಬೈಕ್ ಹತ್ಕೊಂಡು ಕೊಡೋಲ್ಲ ಅಂತ ಅಲ್ಲಿ ಬರೋದು ಆಗ್ತಾ ಬರೋದು. ಅಷ್ಟೊಂದು ಸೋಂಬೇರಿಗಳಾಗ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ. ಸೈಕಲಲ್ಲಿ ಸೈಕಲ್ ಒಂದು ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಯೂ ಸೈಕಲ್ ತುಂಬಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಶ್ರೇಯಸ್ಕರವಾಗಿರುತ್ತೆ. ಏನು ನಮ್ಮ ಯೋಗ ಏನು ಮಾಡ್ತೀವಿ, ರೈತರಾಗಿ ಕೃಷಿಯಲ್ಲಿ ಏನು ಕಷ್ಟಪಡ್ತೀವಿ,
ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬ ಶ್ರೀಮಂತ ಅಂತ ನಮ್ಮ ಸರ್ ಅವರು ಸವಿವರವಾಗಿ ಹೇಳಿದ್ದಾರೆ ಅವರು. ಅದೇ ರೀತಿ ಇಂದಿನ ಕಾಲದಲ್ಲಿ ಯುವಕರು ಏನು ಸೋಂಬೇರಿಗಳು ಪ್ರತಿಯೊಂದಕ್ಕೂ ನಾವು ಕಾರು ಬೈಕು ಈ ಥರ ಬಳಸ್ಕೊಂಡು ನಮ್ಮ ಮೈ ಬೆಳೆಸ್ಕೊಂಡು ವಿವಿಧ ರೀತಿ ಅನೇಕ ರೀತಿಯ ಕಾಯಿಲೆಗಳನ್ನು ಆಹ್ವಾನಿಸ್ತಾ ಇದ್ದೀವಿ. ಆ ಒಂದು ಕಾಯಿಲೆಗಳಿಗೆ ಅರಳಿ ನಾವು ಜೀವ ತೆತ್ತೋಕ್ಕಿಂತ ಮೊದಲು ಈಗ ಆರೋಗ್ಯದಲ್ಲಿ ಏನು ಟ್ರೀಟ್ಮೆಂಟ್ ತಗಂತೀವೋ ಅದಕ್ಕೆ ಅರ್ಧಪಟ್ಟು ಸೈಕಲ್ ಕುಳಿತದಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ. ಇನ್ನು ಈ ಸಮಯದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್, ಸುಧರ್ಮನ್, ಆರೋಗ್ಯ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್, ಆರೋಗ್ಯ ರಕ್ಷಾ ಸಮಿತಿಯ ಕೆಟಿ ನಂಜುಂಡಪ್ಪ, ಸುಲೇಮಾನ್, ಅಂಬರೀಶ್, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದ ಬಳಿ ಕಾರು ಹಾಗೂ ದ್ವಿಚಕ್ರ ವಾಹನಗಳ ನಡುವೆ ಅಪಘಾತ ಸಂಭವಿಸಿ ದ್ವಿಚಕ್ರ ವಾಹನ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಾಲೂಕಿನ ದೊಡ್ಡಗುಣಿ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆಯ ಮೇಲ್ಭಾಗ ಭಾನುವಾರ ಮುಂಜಾನೆ ಅಪಘಾತ ಸಂಭವಿಸಿದ್ದು ದ್ವಿಚಕ್ರ ವಾಹನ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೆಬಿ ಕ್ರಾಸ್ ಕಡೆಯಿಂದ ಬರುತ್ತಿದ್ದ ಕಾರು ಗುಬ್ಬಿ ಕಡೆಯಿಂದ ಹೋಗುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಗಾಯಾಳುವನ ತುರುವೇಕೆರೆ ತಾಲೂಕು ಹರಿದಾಸನಹಳ್ಳಿ 28 ವರ್ಷದ ಚೇತನ್ ಎಂದು ಗುರುತಿಸಲಾಗಿದೆ. ಗಾಯಾಳುವನ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರು ಸಮಗ್ರ ಅಭಿವೃದ್ಧಿಗೆ ಸರ್ಕಾರದ ಜೊತೆಗೆ ಸದಾ ಚರ್ಚೆಗೆ ಸಿದ್ಧ ಎಂದು ಮಾಜಿ ಸಚಿವ ಎನ್ಎಸ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ಎಂಜಿ ರಸ್ತೆಯ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಸುಮಾರು 6 ವರ್ಷಗಳ ನಂತರ ಕಾಮಗಾರಿ ಪೂರ್ಣಗೊಂಡಿದೆ. ಇದರ ನಿರ್ಮಾಣಕ್ಕೆ ನನ್ನ ಪರಿಶ್ರಮ ಸಹ ಇದೆ. ಇದರ ನಿರ್ಮಾಣಕ್ಕೆ ಕೇಂದ್ರ ಸಚಿವರೊಡನೆ ಹಲವು ಸಾರಿ ಚರ್ಚೆ ಮಾಡಿ ಅನುದಾನ ಸಹ ಬಿಡುಗಡೆ ಮಾಡಿಸಿ ಹೆಚ್ಚಿನ ಶ್ರದ್ಧೆ ಸಹ ವಹಿಸಿದ್ದೇನೆ. ಇದೀಗ ಸೇತುವೆ ಪೂರ್ಣಗೊಂಡಿದೆ. ಇದರಿಂದ ಈ ಭಾಗದ ಜನರಿಗೆ ಹೆಚ್ಚಿನ ಸಹಕಾರ ಆಗಲಿದೆ. ತುರ್ತು ಸೇವೆಗಳಾದ ಆಸ್ಪತ್ರೆ ಹಾಗೂ ಇನ್ನಿತರೆ ಕೆಲಸಗಳಿಗೆ ಇನ್ನೂ ಕಷ್ಟಪಡುವ ಹಾಗಿಲ್ಲ ಎಂದು ತಿಳಿಸಿದರು. ಭಾಳ ವರ್ಷಗಳಿಂದ ಬೇಡಿಕೆ ಇದ್ದಂಥ ರೈಲ್ವೆ ಓವರ್ ಬ್ರಿಡ್ಜ್ ಇವತ್ತು ಮುಕ್ತಾಯ ಹಂತಕ್ಕೆ ಬಂದಿರತಕ್ಕಂಥದ್ದು ಬಹುಶಃ ಗೌರಿಬಿದನೂರು ನಾಗರಿಕರಿಗೆ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ಭಾಳ ತೊಂದರೆ ಆಗಿತ್ತು ಈ ಭಾಗದ ನಗರವಾಸಿಗಳಿಗೆ, ಮತ್ತು ಈ ಕಡೆ ಹೊಸೂರು ಆ ಕಡೆ ಭಾಗಕ್ಕೆ ಹೋಗೋದಕ್ಕೆ ಈ ಬ್ರಿಡ್ಜು ಕೆಲಸ ಅಪೂರ್ಣ ಆಗಿ ಸುಮಾರು 7-8 ವರ್ಷ ಆಯಿತು. ನನಗೆ ಜ್ಞಾಪಕ ಇರೋಹಾಗೆ 2016 ನಾನು ಡೆಪ್ಯೂಟಿ ಸ್ಪೀಕರ್ ಇದ್ದಾಗ 16-17 ಕಾಣುತ್ತೆ ನಾವು ಆವಾಗ ಅಡಿಗಲ್ಲಿ ಹಾಕೋದಕ್ಕೆ ಪೂಜೆಗೆ ಬಂದ್ವಿ ಜ್ಞಾಪಕ ಇದೆ. ಅದಾದಮೇಲೆ ಬಹುಶಃ 2020-21 ಕರೋನಾ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣ ಕೆಲಸ ನಿಂತೋಯಿತು. ಮತ್ತು ಹೊಸ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ 2019 ಬಿ ಜೆ ಪಿ ಸರ್ಕಾರ ಬಂದಮೇಲೆ ಬಹುಶಃ ನಾನು ಅಂದಿನ ರೈಲ್ವೆ ಮಂತ್ರಿ ಎಂಜಿ ರಸ್ತೆಯನ್ನು 100 ಅಡಿ ವಿಸ್ತೀರ್ಣ ಮಾಡಲಾಗುವುದು. ನಗರದ ಮಧ್ಯಭಾಗದಿಂದ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಿಂದ ನಗರವು ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತದೆ. ನಾನು ಕ್ಷೇತ್ರದ ಜನತೆಗೆ ಸೇವೆ ಮಾಡಲು ಸದಾ ಮುಂದಿರುತ್ತೇನೆ ಎಂದು ತಿಳಿಸಿದರು. ಸೇತುವೆ ವೀಕ್ಷಣೆ ಕಾರ್ಯದಲ್ಲಿ ನಗರಸಭೆಯ ಸದಸ್ಯರಾದ ಗೋಪಿ ಹಾಗೂ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗಾಗಿ ಹೋದ ವ್ಯಕ್ತಿಯಿಂದ ವೈದ್ಯರು ಲಂಚ ಪಡೆಯುತ್ತಿದ್ದ ವಿಡಿಯೋ ಸೆರೆಯಾಗಿದ್ದು ಈಗ ಎಲ್ಲೆಡೆ ವೈರಲ್ ಆಗಿದೆ. ನಗರದ ಮಹಿಳಾ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗಾಗಿ ಹೋದ ವ್ಯಕ್ತಿಯಿಂದ ವೈದ್ಯರು ಲಂಚ ಪಡೆಯುತ್ತಿದ್ದ ವಿಡಿಯೋ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಸೆರೆ ಹಿಡಿದು ಆಸ್ಪತ್ರೆಯ ಆಡಳಿತ ಅಧಿಕಾರಿಯಾದ ಡಾಕ್ಟರ್ ಸಂತೋಷ್ ರವರಿಗೆ ಲಿಖಿತ ಮೂಲಕ ಲಂಚ ಪಡೆಯುತ್ತಿದ್ದ ವೈದ್ಯರ ವಿರುದ್ಧ ಕ್ರಮ ಜರುಗಿಸಲು ದೂರನ ನೀಡಿದ್ದಾರೆ.
ಬೇಡ ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ, ನಾವು ನೋಡಲ್ಲ. ಮಾತಾಡಿದ್ರೆ ಏನ್ ಮಾತಾಡಕ್ಕಾಗುತ್ತೆ? ನೀವು ಬೇಡಿಕೆ ಇಡ್ತಾ ಇದ್ದೀರಾ ಸರ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇಡಿಕೆ ಇಡ್ತೀರಾ, ಕೊಟ್ರೆ ಕೊಡ್ಬೋದು ಅಂತೇಳಿ. ನೀವು ಅವ್ರನ್ನ ಕೇಳುವಂತ ವಿಧಾನ ಬೇರೆ ಇದೆ, ಕೇಳ್ಕೊಂಡು ದುಡ್ಡು ತಗೊಂಡಿದ್ದೀರಾ, ಎಲ್ಲ ಸಮಸ್ಯೆಗಳು ಇದೆ ಇಲ್ಲಿ. ಸುಳ್ಳು ಹೇಳ್ಬೇಡ, ಕೊಟ್ಟಿರ್ತಾನೆ. ಹೆರಿಗೆ ಕೊಠಡಿಯಲ್ಲಿ ವೈದ್ಯರಾದ ಜಯರಾಮ್ ರೆಡ್ಡಿ ಹೆರಿಗೆ ಮಾಡಲು 3,000 ಲಂಚ ಪಡೆಯುತ್ತಿದ್ದ ವೇಳೆ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ್ ಸಿಂಗ್, ಶ್ರೀನಿವಾಸ್, ನರಸಿಂಹಪ್ಪ ಎಂಬುವವರು ವಿಡಿಯೋವನ್ನು ಸೆರೆ ಹಿಡಿದು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ರವರಿಗೆ ಲಂಚ ಪಡೆಯುತ್ತಿದ್ದ ವೈದ್ಯರಾದ ಜಯರಾಮ್ ರೆಡ್ಡಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕೆಲಸದಿಂದ ಅಮಾನತು ಮಾಡಬೇಕಾಗಿ ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ. ಸರ್, ಇವತ್ತು ಶನಿವಾರದಿಂದ ಇವತ್ತು ನಿಮ್ಮ ಪ್ರಸಾದ್ ಅಂತ ನಮ್ಮ ನಗರ ಘಟಕ ಅಧ್ಯಕ್ಷರಿಗೆ ಕರೆ ಮಾಡಿ ಈ ರೀತಿ ನಮಗೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಮಗೆ ತುಂಬ ತೊಂದರೆ ಆಗಿದೆ. ಡೆಲಿವರಿ ಆಗಿದ ತಕ್ಷಣ ಡೆಲಿವರಿ ಆದ ಮುಂಚೆ 3,000 ಕೇಳಿ ಅವರಿಗೆ ಆಪರೇಷನ್ ಮಾಡಿದ್ದಾರೆ. ಆಪರೇಷನ್ ಆದ ಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಏನು ಡಿಸ್ಚಾರ್ಜ್ ಮಾಡೋದಕ್ಕೆ ಹಾಸ್ಪಿಟ್ಲ್ ಹತ್ರಕ್ಕೆ ಬನ್ನಿ, ನಾನು ಅಲ್ಲಿ ನನ್ನನ್ನು ಮಾತಾಡ್ಕೊಂಡು ಆದಮೇಲೆ ನೀವು ಹೋಗಬೇಕಾಗುತ್ತೆ ಅಂಥೇಳಿ ಅವ್ರ ಮೇಲೆ ತೊಂದರೆ ಕೊಡ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೇ ಫಾರ್ಮಾಲಿಟೀಸ್ ಏನೇ ಇದ್ದಿರಲಿ, ಕಡೆ ಡೆಲಿವರಿ ಆಗಿರ್ಬೋದು ಮತ್ತೊಂದು ಟ್ರೀಟ್ಮೆಂಟ್ ಆಗಿರ್ಬೋದು ಇಲ್ಲೇ ನಡೆಸಬೇಕು. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ಅವರ ವೈಯಕ್ತಿಕ ಖಾಸಗಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನು ಸಮಸ್ಯೆ ಇದೆ, ಅಲ್ಲಿ ಏನೇ ಇದ್ರೂ ಅಲ್ಲಿ ಮಾಡ್ತಾರೆ ಟ್ರೀಟ್ಮೆಂಟ್, ಇಲ್ಲಿ ನಡೆಯಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಅನುದಾನ ಕೊಟ್ಟಿದೆ, ಏನು ಇದ್ರ ಬಗ್ಗೆ ಇದೆ ಅದನ್ನು ಮಾತ್ರ ಮಾಡಬೇಕಾಗುತ್ತೆ, ವಿನಃ ಖಾಸಗಿ ಆಸ್ಪತ್ರೆಯಲ್ಲಿ ಕರ್ಕೊಳೋದು ಆಪರೇಷನ್ ಮಾಡಿಸೋದು ಇಲ್ಲಿಂದ ಸವಲತ್ತುಗಳೆಲ್ಲ ಅಲ್ಲಿ ತೊಗೊಳ್ತಾರೆ ಬಿಲ್ಲನ್ನು ಅವು. ಮತ್ತೆ ಅದರಾದ ಮೇಲೆ ಇವ್ರ ಹತ್ರನೂ ಅಮೌಂಟ್ ತೊಗೊಳ್ತಾರೆ. ಯಾಕೆ ತೊಗೊಳ್ಳೋ? ಸರ್ಕಾರ ಸಂಬಳ ಕೊಡೋಲ್ವಾ? ಸರ್ಕಾರ ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.